ನಾನು ಅವ್ರಿಗೆ ಒಂದ್ ಪ್ರಶ್ನೆ ಯಾವಾಗ್ಲೂ ಕೇಳ್ತಾ ಇರ್ತೀನಿ, ಇಂಥ ಪಾತ್ರಗಳು ನಿಮ್ಮನ್ನ ಹುಡ್ಕೊಂಡ್ ಬರುತ್ತಾ ಅಥವಾ ನೀವೇ ಇಂಥ ಪಾತ್ರಗಳನ್ನ ಹುಡ್ಕೊಂಡು ಹೋಗ್ತೀರಾ ಅಂತ? ಮ್ಯಾನಿಫೆಸ್ಟ್ ಏನಾದ್ರು ಮಾಡ್ತಾ ಇರ್ತೀರಾ ಹೆಂಗೆ ಅಂತ? ಸೊ ಹೊಂದಿಸಿ ಬರೀರಿ ಪಾತ್ರದ ಬಗ್ಗೆ ಹೇಳೋದಾದ್ರೆ. ಅದು ಅದು ಎರಡೂ ಕಡೆಯಿಂದ ಪ್ರಯತ್ನಗಳಾದಾಗ ಮೋಸ್ಟ್ಲಿ ಈ ಥರ ಸಿನಿಮಾಗಳಾಗ್ತದೆ. ಮೊದಲನೇದಾಗಿ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಹಿರಿಯರಿಗೆ ನನ್ನ ನಮಸ್ಕಾರ, ಮತ್ತು ನಮ್ಮ ಚಿತ್ರದ ನಮ್ಮ ಸಹಪಾಠಿಗಳಿದ್ದಾರೆ, ಮತ್ತು ಧರಣಿ ಮಂಡಲ ಚಿತ್ರದ ನಿರ್ದೇಶಕರು, ಮತ್ತು ಮಾಸ್ತಿಯಣ್ಣ ನಮ್ಮ ಕುಲದೀಪ್ ಅವರು, ಶ್ರೀಕಾಂತ್ ಕಟ್ಗೆ ಅವರು, ಹರಿಕೃಷ್ಣ ಅವರು, ಸೊ ಎಲ್ಲ ಅಂದರೆ ಎಲ್ಲ ತಂಡವಾಗಿಯೇ ಬಂದು ಜೊತೆಗೆ ನಿಂತಂದವರು, ಅವರೆಲ್ಲರಿಗೂ ಕೂಡ ಇಲ್ಲಿದ್ದೀರಾ, ಎಲ್ರಿಗೂ ಕೂಡ ನಿಮಗೆ ಸ್ವಾಗತ ಮತ್ತು ಧನ್ಯವಾದ ಬಂದಿರೋದಕ್ಕೆ. ಹೊಂದಿಸಿ ಬರೀರಿ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣನೇ ಸಿನಿಮಾದ ಆಶಯ. ಆ ಸಿನಿಮಾ ಏನು ಹೇಳಕ್ಕೆ ಹೊರಟಿದೆ, ಸಂಬಂಧಗಳ ಸುತ್ತ, ಸ್ನೇಹದ ಸುತ್ತ, ಬಾಂಧವ್ಯಗಳ ಸುತ್ತ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲ ವಿಷಯಗಳು ಫಸ್ಟ್ ನರೇಷನ್ ಅನ್ಸುತ್ತೆ. ಬಹುಶಃ ನಾನು ಕತೆ ಕೇಳಬೇಕಾದ್ರೆ ನನಗೆ ಫಸ್ಟ್ ತಲೆಗೆ ಬಂದಿದ್ದು ಸಿನಿಮಾದ ಆಶಯ ಬಿಟ್ಟರೆ ಈ ಥರದ ಸಿನಿಮಾ ಬಂದು ತುಂಬ ದಿವಸ ಆಗಿದೆಯಲ್ವಾ ಅಂತ. ಸೊ ಅಂದರೆ ಎಲ್ಲರೂ ಒಟ್ಟಿಗೆ ಕೂತು ಒಂದು ಯೂತ್ಫುಲ್ ಎಂಟರ್ಟೈನರ್ ಆಗಿದ್ದರೂ ಕೂಡ ಮುಜುಗರ ಇಲ್ಲದೆ ಒಂದು ಸೆನ್ಸಿಬಲ್ ಹ್ಯೂಮರ್ ಅಥವಾ ಲೈಟ್ ಹಾರ್ಟೆಡ್ ಹ್ಯೂಮರ್ ಜೊತೆಗೆ ಆ ಬಾಂಧವ್ಯದ ಸುತ್ತ ಒಂದು ಫೀಲ್ ಗುಡ್ ಫ್ಯಾಕ್ಟರ್ನ ಇಟ್ಕೊಂಡು ಒಟ್ಟಾರೆ ಎಲ್ಲರೂ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ, ಅದನ್ನ ಸೆಲೆಬ್ರೇಟ್ ಮಾಡುವಂಥ ಒಂದು ಸಿನಿಮಾ ತುಂಬ ದಿವಸ ಆಗಿತ್ತು. ಅಂಡ್ ಐ ಆಮ್ ಹ್ಯಾಪಿ ದ್ಯಾಟ್ ನಾನು ಈ ಒಂದು ಸಿನಿಮಾದ ಭಾಗ ಆಗಿರೋದಕ್ಕೆ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.